ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೇ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ನೀವು ಈ ಮಂತ್ರ ಹೇಳಿದ್ರೆ ಸಾಕು, ನಿಮಗೆ ಭವಿಷ್ಯಕಾಲದಲ್ಲಿ ಏನು ನಡೆಯಲಿದೆ, ಭೂತಕಾಲದಲ್ಲಿ ಏನೇನು ನಡೆದಿದೆ ಮತ್ತು ವರ್ತಮಾನ ಕಾಲದಲ್ಲಿ ಏನ್ ನಡೀತಾ ಇದೆ ಅನ್ನೋ ರಹಸ್ಯ ಸಂಗತಿಗಳನ್ನ ನೀವು ತಿಳಿಬಹುದು. ಇದೊಂದು ತುಂಬಾ ಪವರ್ಫುಲ್ ಮಂತ್ರ ವೀಕ್ಷಕರೇ. ಈ ಮಂತ್ರದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ರಹಸ್ಯ ಮಂತ್ರ ಹೇಗೆ ಹೇಳಬೇಕು ಅನ್ನೋದನ್ನ ಮತ್ತು ಮುಂದೆ ಜರುಗುವ ಘಟನೆಗಳನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಬನ್ನಿ. ಆದ್ರೆ ಆ ರಹಸ್ಯ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋದ ಕೆಳಗೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮಾತೆ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭೋಗಭಾಗ್ಯಗಳು ನಮ್ಮದಾಗುತ್ತೆ. ಈ ವಿಡಿಯೋವನ್ನ ಕನಿಷ್ಠ 10 ಜನಕ್ಕಾದರೂ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಮಂತ್ರ ಅಂದ್ರೆ ಮನೋವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚು ಮಾಡುವ ಪ್ರಕ್ರಿಯೆ ಅಂತ ನಂಬಲಾಗಿದೆ. ಮಂತ್ರಗಳನ್ನ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೆ ವೈದಿಕ ಕಾಲದಲ್ಲಿ ರಚಿಸಲಾಗಿದೆ ಮತ್ತು ಅವು ಕನಿಷ್ಠ 3,000 ವರ್ಷಗಳಷ್ಟು ಹಳೆಯದ್ದಾಗಿವೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳಿದು ಬರುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಸಮಸ್ಯೆಗಳಿಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರವಿದೆ. ವಿಧಿವಿಧಾನಗಳ ಮೂಲಕ ದೇವರನ್ನ ಪೂಜಿಸೋದ್ರಿಂದ ಮತ್ತು ಕೆಲವೊಮ್ಮೆ ಮಂತ್ರಗಳನ್ನ ಪಠಿಸೋದ್ರಿಂದ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆದ್ರೆ ಅವುಗಳನ್ನ ಯಾವಾಗ್ಲೂ ಆಯಾ ಸಮಸ್ಯೆಗಳಿಗೆ ಮಾತ್ರ ಬಳಸಲಾಗುತ್ತೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಅಲ್ಲದೆ ಮಂತ್ರಗಳ ಪಠಣ ಮಾಡುವಾಗ ಅವುಗಳ ಉಚ್ಚಾರಣೆ ಸರಿಯಾಗಿರ್ಬೇಕು ಮತ್ತು ಸ್ಪಷ್ಟವಾಗಿರ್ಬೇಕು. ಯಾವ ಮಂತ್ರವನ್ನ ಯಾವ ಸಮಯದಲ್ಲಿ ಬಳಸಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಯಾವ ಸಮಸ್ಯೆಗಳಿಗೆ ಯಾವ ಮಂತ್ರವನ್ನ ಪಠಿಸಬೇಕು, ಹೀಗೆ ಸಾಕಷ್ಟು ವಿಷಯಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇವತ್ತು ನಾವು ಹೇಳುವ ಈ ಒಂದು ಮಂತ್ರವನ್ನ ನೀವು ಪಠಿಸಿದ್ರೆ ನಿಮಗೆ ಭೂತ, ಭವಿಷ್ಯ ಮತ್ತು ವರ್ತಮಾನಗಳ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಆ ಪವರ್ಫುಲ್ ಮಂತ್ರ ಯಾವುದು, ಅದನ್ನ ಹೇಗ್ ಪಠಿಸೋದು ಅಂತ ನೋಡೋಣ, ಬನ್ನಿ. ಮಂತ್ರ ಪಠಿಸೋದ್ರಿಂದ ಧ್ವನಿಕಂಪನ ಉಂಟಾಗುತ್ತೆ. ಮಂತ್ರದಲ್ಲಿ ವಿವಿಧ ರೀತಿಗಳಿವೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎನ್ನುವ ರೀತಿಯಲ್ಲಿ ಮಂತ್ರವನ್ನ ಪಠಿಸಲಾಗುತ್ತೆ. ಪರಾರೀತಿಯ ಮಂತ್ರ ಪಠಿಸೋದ್ರಿಂದ ಮನಸ್ಸು ಮತ್ತು ಬುದ್ಧಿಶಕ್ತಿಯಿಂದ ಮನಸ್ಸು ದೈವಭಕ್ತಿಯಲ್ಲಿ ಲೀನವಾಗುವುದು ಅಂತ ಶಾಸ್ತ್ರಗಳಿಂದ ನಮಗೆ ತಿಳಿದು ಬರುತ್ತೆ. ನಾಲಿಗೆ ಉತ್ತಮ ರೀತಿಯಲ್ಲಿ ಹೊರಳುತ್ತೆ. ಮಧ್ಯಮ ರೀತಿಯಲ್ಲಿ ಮಂತ್ರ ಪಠಿಸುವಾಗ ತುಟಿಗಳು ಚಲಿಸುತ್ತವೆ. ಮಂತ್ರವನ್ನ ಪಠಿಸೋದ್ರಿಂದ ಆಗುವ ಲಾಭಗಳ ಬಗ್ಗೆ ನೋಡೋದಾದ್ರೆ ಮಂತ್ರಗಳು ಶಕ್ತಿಯುತ ಕಂಪನಗಳನ್ನು ಹೊಂದಿದ್ದು ಅವುಗಳಿಂದ ಧನಾತ್ಮಕ ಭಾವನೆಗಳು, ಆಲೋಚನೆಗಳು, ಅಭಿವ್ಯಕ್ತಿಗಳು ಮತ್ತು ಕ್ರಿಯೆಗಳ ಅಲೆ ಸೃಷ್ಟಿಯಾಗುತ್ತೆ. ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿನ ನೆಮ್ಮದಿ ಹೆಚ್ಚಿ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಸಹಾಯ ಆಗುತ್ತೆ. ಮಂತ್ರವನ್ನ ಪಠಿಸೋದ್ರಿಂದ ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ, ವ್ಯಕ್ತಿಯನ್ನ ಧನಾತ್ಮಕ ಶಕ್ತಿಯತ್ತ ಕೊಂಡೊಯ್ಯುತ್ತೆ. ಮಂತ್ರವನ್ನ ಪಠಿಸುವಾಗ ಈ ವಿಶೇಷ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ನೀವು ಬಯಸಿದಾಗಲೆಲ್ಲ ಮಂತ್ರಗಳನ್ನ ಪಠಿಸೋದು ಸೂಕ್ತ ಅಲ್ಲ. ಬದಲಾಗಿ ಯಾವ ಸಮಯದಲ್ಲಿ ನೀವು ಮಂತ್ರಗಳನ್ನ ಪಠಿಸಬೇಕು ಅನ್ನೋದನ್ನ ತಿಳ್ಕೊಂಡೇ ಮಂತ್ರ ಪಠಣ ಮಾಡಬೇಕು. ನೀವು ಬೆಳಗ್ಗೆ ಮಂತ್ರಗಳನ್ನ ಪಠಿಸ್ತಿದ್ರೆ ನಿಯಮಿತವಾಗಿ ಬೆಳಗ್ಗೆ ಪಠಿಸಬೇಕು. ನೀವು ಯಾವ ಸ್ಥಳದಲ್ಲಿ ಕುಳಿತುಕೊಂಡು ಜಪಿಸ್ತೀರೋ ಪ್ರತಿದಿನ ಅದೇ ಸ್ಥಳದಲ್ಲಿ ನಿಯಮಿತವಾಗಿ ಕುಳಿತು ಜಪಿಸಬೇಕು. ಮಂತ್ರ ಪಠಣ ಮಾಡಿದ ನಂತರ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸಲು ಮರಿಬಾರದು. ಮಂತ್ರವನ್ನ ಪಠಿಸುವ ಸಮಯದಲ್ಲಿ ಮನಸ್ಸು ಪ್ರಶಾಂತವಾಗಿರಲಿ. ಯಾರೊಬ್ಬರ ಬಳಿಯೂ ದ್ವೇಷಭಾವನೆ ಇರಬಾರದು. ಚಿತ್ತ ಶುದ್ಧವಾಗಿರಲಿ. ಮಂತ್ರವನ್ನ ಪಠಿಸುವ ಮೊದಲು ಸ್ನಾನ ಮಾಡೋದು ತುಂಬಾ ಅವಶ್ಯಕ. ದೈನಂದಿನ ಚಟುವಟಿಕೆಗಳಾದ ನಿತ್ಯ ಕರ್ಮ ಮತ್ತು ಸ್ನಾನಾದಿಗಳ ನಂತರವೇ ಜಪ ಮಂತ್ರ ಪಠಣೆ ಮಾಡಬೇಕು. ಜಪ ಮಾಡುವ ಸ್ಥಳವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು.
ಶುದ್ಧವಾದ ಆಸನದಲ್ಲಿ ಕುಳಿತು ಜಪ ಮಾಡಬೇಕು. ಮಂತ್ರ ಪಠಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಕುಳಿತುಕೊಂಡು ಮಾಡಬಾರದು. ಯಾವುದಾದರೂ ಆಸನವನ್ನು ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡೇ ಮಾಡಬೇಕು. ಯಾವುದೇ ಕಾರ್ಯದ ಸಿದ್ಧಿಗಾಗಿ ಜಪವನ್ನ ಮಂತ್ರ ಪಠಣೆ ಮಾಡಿದ್ರೆ ಆ ದೇವತೆಗೆ ಪ್ರಿಯವಾದ ಮಾಲೆ ಅಥವಾ ಹೂವುಗಳನ್ನು ತಗೊಳ್ಬೇಕು. ಉದಾಹರಣೆಗೆ ಶಿವನಿಗೆ ರುದ್ರಾಕ್ಷಿ ಮತ್ತು ಲಕ್ಷ್ಮಿಗೆ ಸ್ಫಟಿಕ ಅಥವಾ ಕಮಲದ ಮಾಲೆಯು ಅತ್ಯುತ್ತಮವೆಂದು ಜ್ಯೋತಿಷಶಾಸ್ತ್ರದಲ್ಲಿ ಹೇಳಲಾಗಿದೆ. ಮಂತ್ರವನ್ನು ಪಠಿಸಲು ಯಾವುದೇ ಅಡಚಣೆಯಾಗದಂತ ಮತ್ತು ಧ್ಯಾನವು ವಿಚಲಿತವಾಗದಂತೆ ಶಾಂತವಾದ ಸ್ಥಳವನ್ನು ಆರಿಸಿಕೊಳ್ಬೇಕು. ಮಂತ್ರ ಪಠಣೆ ಯಾವಾಗಲೂ ಬೆಳಗಿನ ಸಮಯ ಉತ್ತಮ. ಕಾರಣ ಈ ಸಮಯದಲ್ಲಿ ವಾತಾವರಣವು ಶಾಂತ, ಶುದ್ಧ ಮತ್ತು ಧನಾತ್ಮಕವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದ್ರೆ ಈ ಮಂತ್ರವನ್ನು ಪಠಿಸಿ. ನರಸಿಂಹದೇವರನ್ನ ಪ್ರಾರ್ಥಿಸಿ ಪೂಜೆ ಮಾಡಿ ನಂತರ ಸರ್ವೇಶ್ವರೇಶ್ವರಾಯ ಸರ್ವ ವಿಘ್ನ ವಿನಾಶಿನೇ ಮಧುಸೂದನಾಯ ಸ್ವಾಹಾ ಮತ್ತು ಉಗ್ರವೀರ ಮಹಾವಿಷ್ಣು ಜ್ವಲಂತು ಸರ್ವತೋಮುಖಂ ನರಸಿಂಹ ಭೀಷಣ್ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನು ಜಪಿಸಬೇಕು. ನರಸಿಂಹದೇವರನ್ನ ಈ ಮಂತ್ರ ಪಠಣಗಳಿಂದ ಸಂತೋಷಗೊಳಿಸಬೇಕು. ನರಸಿಂಹದೇವರ ಅನುಗ್ರಹದಿಂದ ಜೀವನದ ಎಲ್ಲಾ ತೊಂದರೆಗಳು ನಾಶವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಾವು ಹೇಳುವ ಈ ಮುಂದಿನ ಮಂತ್ರದ ಪಠಣೆ ಮಾಡೋದ್ರಿಂದ ಜೀವನದಲ್ಲಿನ ಸಕಲ ಕಷ್ಟಗಳು ದೂರವಾಗುತ್ತವೆ. ಜೀವನದಲ್ಲಿ ನೀವು ಸಾಕಷ್ಟು ನೊಂದಿದ್ರೆ ಶ್ರೀಕೃಷ್ಣನ ಈ ಮಂತ್ರವನ್ನು ಪಠಿಸಬೇಕು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ್ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಮತ್ತು ಶ್ರೀಕೃಷ್ಣಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ಯಥೇಚ್ಛವಾಗಿ ಜಪಿಸಬೇಕು. ಈ ಮಂತ್ರಗಳ ಪಠಣದಿಂದ ಎಂಥ ಕಷ್ಟಗಳು ಕೂಡ ದೂರವಾಗಿ ಬಹುಬೇಗ ಮನಸ್ಸಿಗೆ ನೆಮ್ಮದಿ ದೊರಕುತ್ತೆ ಎನ್ನುವ ನಂಬಿಕೆ ಇದೆ. ಜ್ಯೋತಿಷಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ಭೂತ ಪ್ರೇತದ ತೊಂದರೆಗೆ ಒಳಗಾಗಿದ್ರೆ ಆ ವ್ಯಕ್ತಿಯು ಈ ಮಂತ್ರವನ್ನ ಪಠಿಸಬೇಕು. ಸ್ಥಾನೇ ಋಷಿಕೇಶ ತಬ ಪ್ರಕೀರ್ಯ ಜಗತ್ ಪ್ರಹೃದ್ಯ ತ್ಯನುರಜೇತ್ಯಚ್ಚ ರಕ್ಷಾಂಸಿ ಭೂತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಹ. ಭೂತ ಪ್ರೇತದ ಬಾಧಿತ ವ್ಯಕ್ತಿ ಈ ಮಂತ್ರವನ್ನ 3000 ಬಾರಿ ಜಪಿಸೋದ್ರಿಂದ ಪ್ರಯೋಜನಕಾರಿ ಅಂತ ಹೇಳಲಾಗುತ್ತೆ. ಶುದ್ಧ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಇತರೆ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಮಂತ್ರವನ್ನು 7 ಬಾರಿ ಪಠಿಸಿದ ನಂತರ ಬಲಗೈಯ ತೋರುಬೆರಳನ್ನು ನೀರಲ್ಲಿ ತಿರುಗಿಸಿ ಅದೇ ನೀರನ್ನು ಭೂತ ಪ್ರೇತ ಬಾಧಿತನಿಗೆ ನೀಡಿ. ಉಳಿದ ಸ್ವಲ್ಪ ನೀರನ್ನು ಆ ವ್ಯಕ್ತಿಯ ಮೈಗೆ ಸಿಂಪಡಿಸಿ. ಇದನ್ನು ನಿಯಮಿತವಾಗಿ ಮಾಡಿದ್ರೆ ಭೂತ ಪ್ರೇತಗಳ ಕಾಟವು ದೂರವಾಗುತ್ತೆ. ಇನ್ನು ಕೋರ್ಟು ನ್ಯಾಯಾಲಯದ ಪ್ರಕರಣಗಳಿಂದ ನೀವು ಮಾನಸಿಕವಾಗಿ ತೊಂದರೆಗೀಡಾಗಿದ್ದರೆ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಎನ್ನುವ ಮಂತ್ರವನ್ನ 100,000 ಬಾರಿ ಪಠಿಸಬೇಕು. ಜಪಿಸುವಾಗ್ಲೆಲ್ಲ ಶ್ರೀರಾಮ ಮತ್ತು ಸೀತಾಮಾತೆಯ ಫೋಟೋವನ್ನ ಇಟ್ಟು ಪೂಜೆ ಮಾಡ್ತಾ ಇರಬೇಕು. ತುಪ್ಪದ ದೀಪವನ್ನ ಬೆಳಗಿ ಮಂತ್ರವನ್ನ ಜಪಿಸಿ. ಹೀಗೆ ಮಾಡೋದ್ರಿಂದ ಕೋರ್ಟು ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ಅಷ್ಟು ಮಾತ್ರವಲ್ಲದೆ ನಿಧಾನಗತಿಯಲ್ಲಿ ನಡೆಯುತ್ತಿರುವ ಕೆಲಸವೂ ಕೂಡ ಶೀಘ್ರವಾಗಿ ಕೈಗೂಡುತ್ತೆ. ಇನ್ನು ಅತ್ಯಂತ ಮಹತ್ವವಾದ ಹಾಗೂ ಪವರ್ಫುಲ್ ಮಂತ್ರ ನಿಮಗೆ ಹೇಳ್ತೀನಿ. ಈ ಮಂತ್ರವನ್ನು ನೀವು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡೋದ್ರಿಂದ ನಿಮಗೆ ವರ್ತಮಾನ, ಭೂತ, ಭವಿಷ್ಯಗಳ ಬಗ್ಗೆ ಸೂಚನೆಗಳು ಸಿಗುತ್ತವೆ. ಹಾಗಾದರೆ ಆ ಪವರ್ಫುಲ್ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. ಬನ್ನಿ, ಈ ಒಂದು ಮಂತ್ರನ ಜಪಿಸೋದ್ರಿಂದ ಭವಿಷ್ಯದ ಕಾಲದಲ್ಲಿ ಏನ್ ನಡೀಬಹುದು, ಮುಂದೆ ಆಗುವ ಶುಭ ಸೂಚನೆಗಳು ಅಥವಾ ಮುಂದೆ ಜರುಗುವ ಅವಘಡಗಳು ಏನು ಅಂತ ನೀವು ಮೊದಲೇ ತಿಳಿಬಹುದು. ಇದು ವಿಶಿಷ್ಟವಾದ ದತ್ತಮಂತ್ರ. ಶ್ರೀ ಗುರು ದತ್ತಾತ್ರೇಯರ ಮಂತ್ರವನ್ನ ನೀವು ದಿನಾಲು ಪಠಿಸಿದ್ದೇ ಆದಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನ ಕಾಣ್ತೀರಾ. ಅಲ್ಲದೆ ನಿಮ್ಮ ಸುತ್ತಲೂ, ದೇಹದ ಸುತ್ತಲೂ ಒಂದು ರೀತಿಯಾದ ತೇಜಸ್ಸಿನ ರಕ್ಷಾಕವಚ ಉತ್ಪತ್ತಿಯಾಗಿ ನಿಮಗೆ ಮುಂದೆ ಬರುವ ಅವಘಡಗಳು, ಶುಭ ಸೂಚನೆಗಳ ಬಗ್ಗೆ ಮುನ್ಸೂಚನೆ ದೊರೆಯುತ್ತೆ. ಈ ಪವರ್ಫುಲ್ ಮಂತ್ರವನ್ನ ದಿನಾಲು 1008 ಬಾರಿ ಪಠಿಸಬೇಕು. ಈ ಮಂತ್ರವನ್ನ ನೋಟ್ ಮಾಡಿಕೊಳ್ಳಿ. ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ
ಈ ಒಂದು ಮಂತ್ರವನ್ನು ಶ್ರದ್ಧೆಯಿಂದ ಪ್ರತಿದಿನ ದಿನಾಲೂ ನಿತ್ಯಕರ್ಮಗಳನ್ನೆಲ್ಲ ಮುಗಿಸಿದ ಮೇಲೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ದತ್ತಾತ್ರೇಯ ಸ್ವಾಮಿಯ ಫೋಟೋವನ್ನಿಟ್ಕೊಂಡು ಇದರ ಮುಂದೆ ಕುಳಿತುಕೊಂಡು 1008 ಬಾರಿ ಪಠಿಸ್ತಾ ಬನ್ನಿ. ಈ ಮಂತ್ರ ಪಠಿಸಲು ಯಾವುದೇ ರೀತಿಯಾದ ಇದೇ ದಿನ ಅದೇ ದಿನ ಅಂತ ಏನೂ ಇಲ್ಲ. ಯಾವುದೇ ದಿನ ಮಂತ್ರ ಹೇಳಲು ಆರಂಭಿಸಬಹುದು. ನೀವು ಯಾವ ಸಮಯದಲ್ಲಾದರೂ ಸರಿ ಈ ಮಂತ್ರವನ್ನ ಪಠಿಸ್ತಾ ಬಂದಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನ ನೀವು ಜೀವನದಲ್ಲಿ ಕಾಣ್ತೀರಿ. ಹಾಗೂ ನಿಮ್ಮ ಮುಂದಿನ ಭವಿಷ್ಯವನ್ನ ನೀವೇ ನಿರ್ಧಾರ ಮಾಡಿಕೊಳ್ಳುವ ಒಂದು ರೀತಿಯ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿ ಬೆಳೆಯುತ್ತೆ. ನೀವು ಈ ಮಂತ್ರವನ್ನ ಬಹಳ ಶ್ರದ್ಧೆ ಭಕ್ತಿಯಿಂದ ಪಠಿಸಿದ್ರೆ ಸಾಕು, ನಿಮ್ಮ ಎಲ್ಲಾ ಕಷ್ಟಗಳು ಮಂಜಿನಂತೆ ಕರಗಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ನೆಲೆಸಿರುತ್ತೆ. ಶ್ರೀ ಗುರು ದೇವದತ್ತ. ವೀಕ್ಷಕರೇ, ನೋಡಿದ್ರಲ್ಲ, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲಗಳ ರಹಸ್ಯಗಳನ್ನ ತಿಳಿಯೋದಕ್ಕೆ ಯಾವ ಮಂತ್ರ ಹೇಳಬೇಕು ಅನ್ನೋ ಕುತೂಹಲಕಾರಿ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು, ಸ್ನೇಹಿತರು ಹಾಗೆಯೇ ನೆರೆಹೊರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.